ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ನಮಗೆ ಯಾವಾಗ ಯಾವ ಕ್ಷಣದಲ್ಲಿ ಒಳ್ಳೆಯ ನೀತಿ ಸಿಗ್ತದೆ ಅಂತ ಹೇಳೋದು ಕಷ್ಟ. ಒಂದು ದಶಕಗಳ ಹಿಂದೆ ಆದಂಥ ಘಟನೆ ನನಗಿದು. ಅಮೆರಿಕೆಯ ನ್ಯೂಯಾರ್ಕ್ದಲ್ಲಿ ಮ್ಯಾನ್ ಹಟನ್ ಅಂತ ಒಂದು ಜಾಗ ಇದೆ, ತುಂಬ ಜನನಿಬಿಡವಾದ ಪ್ರದೇಶ ಅದು. ತಾವು ಕೇಳಿದ್ದೀರಿ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಅಂತಿದೆಯಲ್ಲ, ಅದು ಹಿಂದೆ ರೋಡಲ್ಲಿ ಒಂದು ತರಕಾರಿ ಅಂಗಡಿ ಇದೆ ಸ್ವಾಮಿ. ಅದು ತುಂಬ ಪ್ರಸಿದ್ಧವಾದದ್ದು, ಆಗ ಅತ್ಯಂತ ಗುಣಮಟ್ಟದ ತರಕಾರಿ ಕೊಡ್ತದೆ ಅಂತ ಒಂದು ಹೆಸರಿತ್ತು. ಆ ಅಂಗಡಿ ಹೆಸರು ಮೇಜನ್ ಅಂತ ಹೆಸರು. ಸುಮಾರು 8-9 ಅಂತಸ್ತಿನ ಕಟ್ಟಡ ಅದು. ಪ್ರತಿಯೊಂದು ಅಂತಸ್ತಲ್ಲಿ ಒಂದು ತರಕಾರಿ ಮಾರ್ತಾರೆ. ತಮ್ಮ ಕಣ್ಣು ಮುಂದೆ ಚಿತ್ರ ಬರ್ತದೆ, ಭಾಳ ಚೆನ್ನಾಗಿದೆ ಇದು. ಒಂದೊಂದು ಅಂತಸ್ತಲ್ಲಿ ಒಂದೊಂದು ತರಕಾರಿ ಮಾರೋದು. ಮೊದಲೇ ಅಂತಸ್ತಲ್ಲಿ ಆಲೂಗಡ್ಡೆ, ಎರಡನೇ ಅಂತಸ್ತಲ್ಲಿ ಟೊಮ್ಯಾಟೊ, ಮೂರನೇದ್ರಲ್ಲಿ ಹುರುಳಿಕಾಯಿ, ಹೀಗೆ ಒಂದೊಂದು ಅಂತಸ್ತಲ್ಲಿ ಒಂದೊಂದು ತರಕಾರಿ. ಆ ಕೊನೆ ಅಂತಸ್ತಲ್ಲಿ ಮಾತ್ರ ಎಲ್ಲ ಉಳಿದ ಸಣ್ಣ ಪುಟ್ಟ ತರಕಾರಿಗಳೆಲ್ಲ ಸಂಗಮ ಮಾಡಿ ಅಲ್ಲಿ ಮಾರಾಟ ಮಾಡ್ತಾರೆ. ಊರು ಊರುಗಳಿಂದ ಹಳ್ಳಿಗಳಿಂದ ತರಕಾರಿ ಅಲ್ಲಿಗೆ ಬರ್ತದೆ ಬೆಳಗ್ಗೆ. ಆ ಲಾರಿಗಳಲ್ಲಿ ಬರ್ತಾವಲ್ಲ ತರಕಾರಿ, ಅದನ್ನು ತಗೊಂಡು ಕೆಳಗಡೆ ನೆಲಮಾಳಿಗೆಗೆ ಹೋಗ್ತಾರೆ, ಬೇಸ್ಮೆಂಟಿಗೆ ಹೋಗ್ತಾರೆ. ಅಲ್ಲೆಲ್ಲ ಸ್ವಲ್ಪ ತರಕಾರಿ ಶುದ್ಧವಾಗಿರಬೇಕು, ಒಳಕ್ಕೆ ತೊಗೊಳ್ಳಿ ಅಡಿಯಲ್ಲ. ಆ ತರಕಾರಿ ಬದ್ದದ್ದನ್ನು ದೊಡ್ಡ ದೊಡ್ಡ ನೀರಿನ ಟ್ಯಾಂಕಲ್ಲಿ ಮುಣುಗಿಸ್ತಾರೆ, ಒತ್ತಡದ ನೀರು ಹಾಯಿಸ್ತಾರೆ, ತೊಳಿತಾರೆ. ಆನಂತರ ಇನ್ನೊಂದು ಟ್ಯಾಂಕಿಗೆ ತೊಗೊಂಬರ್ತಾರೆ, ಸ್ವಲ್ಪ ಔಷಧಯುಕ್ತ ನೀರಲ್ಲಿ ಹಾಕಿ ರೋಗಾಣುಗಳಿಂದೆಲ್ಲ ಮುಕ್ತ ಮಾಡಿ ಆಮೇಲೆ ಜೋರಾಗಿ ಗಾಳಿ ಬಿಟ್ಟು, ಒತ್ತಡ ಇರೋ ಗಾಳಿ ಬಿಟ್ಟು ಒಣಗಿಸಿ ಮೇಲೆ ತೊಗೊಂಡು ಹೋಗ್ತಾರೆ. ಯಾರೂ ಕೈಯಿಂದ ಮುಟ್ಟಲ್ಲ ತರಕಾರಿನ. ಇಲ್ಲಿಂದ ನೆಲಮಾಳಿಗೆಯಿಂದ ಹೋಗಬೇಕಲ್ಲ, ಬೇರೆ ಬೇರೆ ತರಕಾರಿಗಳನ್ನು ಬೇರೆ ಬೇರೆ ಅಂತಸ್ತಿಗಳಿಗೆ ಹೋಗೋದಕ್ಕೆ ಕನ್ವೇಯರ್ ಬೆಲ್ಟ್ ಅಂತಿದ್ದಾವೆ, ಆ ರಬ್ಬರ್ನ ಹಾಸಿಗೆಗಳು. ಅಲ್ಲಿಂದ ಹೋಗ್ತದೆ ಒಂದೊಂದು ರಬ್ಬರ್ ಹಾಸಿಗೆ, ಒಂದನೇ ಅಂತಸ್ತು, ಎರಡನೇ ಅಂತಸ್ತು, ಮೂರನೇ ಅಂತಸ್ತು, ಹಿಂಗೆ ಹೋಗ್ತದೆ. ಅಲ್ಲೇನಾಗ್ತದೆ, ಒಳಗಡೆ ಆ ರಬ್ಬರ್ನ ಹಾಸಿಗೆ ಒಳಗೆ ಬಂದಾಗ ಅದ್ರ ಎರಡು ಬದಿಗೂ ಜನ ನಿಂತಿರ್ತಾರೆ. ಅವ್ರೇನು ಮಾಡ್ತಾರೆ, ತಲೆ ಕೂದಲು ಬೀಳಬಾರ್ದಲ್ಲ, ಕೂದಲು ಬೀಳಬಾರ್ದಲ್ಲ ತರಕಾರಿಯಲ್ಲಿ, ತಲೆಗೊಂದು ಕ್ಯಾಪ್ ಹಾಕ್ಕೊಂಡಿರ್ತಾರೆ, ಮಾತಾಡಿದಾಗ ಎಂಜಲ್ ಸಡಿಬಾರ್ದು ಅಂತ ಬಾಯಿಗೊಂದು ಪರದೆ ಹಾಕ್ಕೊಂಡಿರ್ತಾರೆ. ಇವ್ರ ಕೈಗೆ ಏನಾದರೂ ಸಾಂಕ್ರಾಮಿಕ ರೋಗ ಇದ್ದರೆ, ಗಾಯ ಇದ್ದರೆ ತರಕಾರಿ ಹತ್ತಬಾರ್ದು ಅಂಥೇಳಿ ಕೈಗೆ ಚೀಲ ಹಾಕ್ಕೊಂಡಿರ್ತಾರೆ, ಇದನ್ನು ಧರಿಸ್ಕೊಳ್ಳೇಬೇಕು. ಹಾಕ್ಕೊಂಡು ಅವ್ರು ಏನು ಮಾಡ್ತಾರೆ ಗೊತ್ತಾ, ಅವ್ರ ಕೆಲಸ ತರಕಾರಿ ಬರ್ತಾ ಇರುತ್ತಲ್ಲ ನೋಡ್ಬೇಕು ಕೈಲಿ ಹಿಡ್ಕೊಂಡು, ಚೆನ್ನಾಗಿದ್ದರೆ ಮಾತ್ರ ಅದನ್ನೊಂದು ಪ್ಲಾಸ್ಟಿಕ್ ಚೀಲ್ದ ಹಾಕಿ ಮುಂದೆ ಕಳಿಸ್ತಾರೆ, ಚೆನ್ನಾಗಿಲ್ಲ ಅಂದರೆ ಬಿಸಾಕ್ಬಿಡ್ತಾರೆ, ಒಂಚೂರು ಕಲೆ ಇದ್ದರೂ ಬಿಸಾಕ್ಬಿಡ್ತಾರೆ. ಹೀಗೆ ಮಾರಾಟ ಮಾಡುವ ಅಂಗಡಿ 4ನೇ ಅಂತಸ್ತಲ್ಲಿ ಕ್ಯಾಬೇಜ್ ಮಾರೋದು. ಒಂದ್ಸಲ ಕ್ಯಾಬೇಜ್ ಇಲ್ದಂಗೆ ಆಯಿತು. ಅಂಗಡಿ ಮಾಲಕ ಹೋಗಿ ಆ ಮ್ಯಾನೇಜರ್ ಕೇಳ್ದ, ಏನಪ್ಪ ತೊಂದರೆ ಇದಕ್ಕೆ ಅಂತ ಕೇಳ್ದ. ಅವನು ಹೇಳ್ದ, ಕ್ಯಾಬೇಜರು ಬೇಕಾದಷ್ಟು ಇದೆ ಸ್ವಾಮಿ, ಆದರೆ ಒಂದು ಪರೀಕ್ಷೆ ಮಾಡಿ ಮಾಡಿ ಚೀಲದಲ್ಲಿ ಹಾಕಿಡೋದಕ್ಕೆ ಜನ ಸಿಗ್ತಾ ಇಲ್ಲ ಅಂದ. ಮಾಲೀಕರಿಗೆ ಕೋಪ ಬಂತು, ಎಂಥ ದಡ್ಡರಿದ್ದೀರಿ ನೀವು, ಶಾಲಾ ಕಾಲೇಜ್ ರಜೆ ಅಲ್ವಾ, ಈಗ ಪೇಪರ್ ಒಂದು ಜಾಹೀರಾತು ಹಾಕಿ ತಾಸಿಗೆ $2 ಕೊಡ್ತೀವಿ ಅಂತ ಕೊಡಿ, 100 ಜನ ಬರ್ತಾರೆ ಹುಡುಗರು. ಅದೇ ರೀತಿ ಜಾಹೀರಾತು ಬಂತು, ಮರುದಿನ ನೋಡಿ 100 ಜನ ಹುಡುಗರು ಹುಡುಗಿಯರು ಬಂದುಬಿಟ್ರು. ಅವ್ರ ಸಂಭ್ರಮನ ಹೇಳೋಕ್ಕಾಗಲ್ಲ, ಅವ್ರಿಗೊಂಥರ ಖುಷಿ, ತಲೆಗೆ ಟೊಪ್ಪಿಗೆ ಹಾಕ್ಕೊಂಡ್ರು, ಬಾಯಿಗೆ ಪರದೆ ಹಾಕ್ಕೊಂಡ್ರು, ಕೈಚೀಲ ಹಾಕ್ಕೊಂಡ್ರು, ನಿಂತ್ಕೊಂಡ್ರು ಆ ಕಡೆ ಈ ಕಡೆ. ಕ್ಯಾಬೇಜ್ ಬರ್ತಾ ಇತ್ತಲ್ಲ ನೋಡೋದು, ಚೆನ್ನಾಗಿದ್ದರೆ ಚೀಲದಲ್ಲಿ ಹಾಕೋದು, ಜೋರಾಗಿ ಕಿಲಕಿಲ ನಕ್ಕೊಂಡು ಸಂತೋಷ ಪಡ್ತರು. ಇದು ಸಂತೋಷ ಒಂದು ದಿವಸ ಆಯಿತು, ಎರಡು ದಿವಸ ಆಯಿತು, ಮೂರನೇ ದಿವಸ ಇವ್ರ ಸುದ್ದಿನೇ ಇಲ್ಲ. ಮತ್ತೆ 4ನೇ ದಿವಸ ಕ್ಯಾಬೇಜ್ ಖಾಲಿ. ಮಾಲೀಕ ಕೇಳಿದೆ, ಯಾಕಪ್ಪ ಏನಾಯಿತು ಅಂತ. ಇಲ್ಲ ಸರ್, ಹುಡುಗರು ಕೆಲಸ ಮಾಡಲ್ಲ ಅಂತಾರೆ, ಕೆಲಸ ಬೇಜಾರು ಅಂತ ಬಿಟ್ಟು ಹೋದರು. ಕರಿ ಒಂದು 4 ಜನನ ಅಂದ. 3-4 ಜನ ಹುಡುಗರು ಹುಡುಗಿಯರನ್ನು ಕರೆದ ಮಾಲೀಕ. ಯಾಕೆ ಬರೋಲ್ಲ ನೀವು, ಹಣ ಏನು ಕಮ್ಮಿ ಆಯಿತಾ ಅಂತ ಕೇಳಿದ. ಅವ್ರು ಹೇಳಿದ್ರು, ಹಣ ಏನೋ ಕಮ್ಮಿ ಇಲ್ಲ ಸರ್, ಅದ್ರ ಕೆಲಸನ ಸರ್, ಇದು ಕೆಲಸನ, ಆ ಪಕ್ಕ ನಿಂತ್ಕೋಬೇಕು, ಒಂದಾದ್ಮೇಲೆ ಒಂದು ಕ್ಯಾಬೇಜ್ ಬರ್ತಾನೆ ಇರ್ತದೆ, ನಾವೇನು ಮಾಡಬೇಕು, ಕೈಲಿ ಹಿಡ್ಕೋಬೇಕು, ನೋಡಬೇಕು ಚೀಲದಲ್ಲಿ ಹಾಕಬೇಕು, ನೋಡಬೇಕು ಚೀಲದಲ್ಲಿ ಹಾಕಬೇಕು, ಇಡೀ ದಿವಸ ಇದೇ ಕೆಲಸನ, ಕ್ಯಾಬೇಜ್ ಮೇಲೆ ಕ್ಯಾಬೇಜ್, ಕ್ಯಾಬೇಜ್ ಮೇಲೆ ಕ್ಯಾಬೇಜ್. ನೋಡ್ತಾ ಇದ್ರೆ ನಮ್ಮ ಹಣೆ ಬಾರ ಏನಾಗಿದೆ ಗೊತ್ತಾ, ಮನೆಗೆ ಹೋದ ನಮ್ಮ ಅಪ್ಪ ಅಮ್ಮ ಕೂಡ ಕ್ಯಾಬೇಜ್ ಥರ ಕಾಣಿಸ್ತಾರೆ, ಈ ಕೆಲಸನೇ ಬೇಡ, ಬೇಜಾರಾಗ್ತದೆ ಅಂದ್ಬಿಟ್ಟು ಹೋದ್ರು. ಆ ಮಾಲೀಕ ಅಂದ, 3 ದಿವಸದಲ್ಲಿ ಬೇಜಾರಾಯ್ತಲ್ಲ ಹುಡುಗರಿಗೆ, ಇಲ್ಲಿ ಜಾನ್ ಇದ್ದಾನೆ, ಇದೇ ಅಂತಸ್ತಲ್ಲಿ 4 ವರ್ಷದಿಂದ ಕೆಲಸ ಮಾಡ್ತಿದ್ದಾನೆ ಅವನು, ಅವನು ಕರೆದು ಕೇಳ್ದ. ಅಲ್ಲಪ್ಪ ಜಾನ್, ಈ ಹುಡುಗರು ಹುಡುಗಿಯರು ಈ ಕೆಲಸ 3 ದಿವಸ ಬೇಜಾರಾಯಿತು ಅಂದ್ಬಿಟ್ಟು ಹೋದ್ರಲ್ಲ, ನೀ 4 ವರ್ಷ ಆಯಿತು ಬೇಜಾರಾಗಿಲ್ವಾ ನಿನಗೆ ಅಂತ ಕೇಳಿದರು. ಆಗ ಜಾನ್ ಹೇಳಿದಂಥ ಮಾತು, ಸ್ನೇಹಿತರೆ,
ಅದ್ಭುತವಾದ ಮಾತು. ಅವನು ಹೇಳ್ತಾನೆ, ಸರ್ ಇಷ್ಟು ಕ್ಯಾಬೇಜ್ ನೋಡಿದ್ದೇನೆ ನಾನು, ಆದರೆ ಇದುವರೆಗೂ ಒಂದ್ರ ಹಾಗೆ ಇನ್ನೊಂದಿರುವಂಥ ಕ್ಯಾಬೇಜ್ ಕಂಡಿಲ್ಲ ನಾನು ಅಂದ. ನಮಗೆಲ್ಲ ಕ್ಯಾಬೇಜ್ ಒಂದೇ ಥರ ಕಾಣಿಸಲ್ವಾ? ದಯವಿಟ್ಟು ಗಮನಿಸಿ ಸ್ನೇಹಿತರೆ, ನನಗೆ ತಾದಂಥ ತಿಳುವಳಿಕೆ ಅದು. ಪ್ರೀತಿಯಿಂದ ಕೆಲಸ ಮಾಡಿದರೆ ಕ್ಯಾಬೇಜ್ ಕೂಡ ಬೇರೆ ಬೇರೆ ಕಾಣಿಸುತ್ತೆ. ಆಸಕ್ತಿ ಇರದೇ ಹೋದರೆ ವಜ್ರಗಳು ಕೂಡ ಬೇಜಾರು ತರಿಸ್ತವೆ. ಕೆಲಸಕ್ಕೆ ಆಸಕ್ತಿ ಬರೋದು ಕೆಲಸದಿಂದಲ್ಲ, ನಿಮ್ಮ ಮನೋಧರ್ಮದಿಂದ. ಆ ಮನೋಧರ್ಮ ಬೆಳೆಸ್ಕೊಂಡ್ರೆ ಕೆಲಸ ಆಸಕ್ತಿ ಬರ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ 2023-24 ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ. ಪಿಎಸ್ ಕಾಲೇಜಿನಲ್ಲಿ ಬಿಬಿಎ, ಬಿಕಾಂ, ಬಿಎಸ್ಸಿ, ಬಿಸಿಎ, ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್, ಬಿಬಿಎ ಹಾಸ್ಪಿಟಾಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ 8147530084 ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು. ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ. ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.